जैन साहब, एक्सीलेंट ग्रुप ऑफ इंस्टीट्यूशंस में आपका स्वागत है। जैन साहब, ಹರ್ಷಣ್ಣ ಸುರೇಂದ್ರಣ್ಣ ಎಲ್ಲ ಬಂದು ಒಂದೊಂದು ಕಟ್ಟಡದ ಉದ್ಘಾಟನೆಯನ್ನು ಮಾಡ್ತಾ ಹೋಗ್ತಾ ಇದ್ದು ಮುನಿವರಿಯರೆಲ್ಲ 35 ವಿಶುದ್ಧ ಸಾಗರವರ ಮುನಿವರಿಯರ ತಂಡ ವೀರಸಾಗರವರ ಆ ಗಂಡಾದರೆ ಅವರಿಗೆ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಯ ಎಲ್ಲರ ಪರವಾಗಿ ಪ್ರೀತಿಯ ಹಾರ್ದಿಕ ಸುಸ್ವಾಗತವನ್ನು ನಮ್ಮೊಂದಿಗೆ ಕೈ ಜೋಡಿಸುವರು. ಆರೋಗ್ಯ ಇರಲಿ, ಶಿಕ್ಷಣ ಇರಲಿ, ಅಭಿವೃದ್ಧಿಯಲ್ಲಿ ಕನಸುಗಾರ ಮೂಡಿಗೆರೆಯಲ್ಲಿ ಒಂದು ಡಿಗ್ರಿ ಕಾಲೇಜನ್ನು ಸ್ಥಾಪನೆ ಮಾಡಿ ಮಿನಿ ಪೂಜ್ಯ ಹುಮ್ಮಜ ಮಠದ ಸ್ವಾಮೀಜಿ, ಎನ್ನಾನ ಮಠದ ಸ್ವಾಮೀಜಿ, ಕನಕಗಿರಿ ಸ್ವಾಮೀಜಿ, ಸೋಂದಾ ಸ್ವಾಮೀಜಿ, ಮೂಡುಬಿದ್ರೆ ಮಠದ ಸ್ವಾಮೀಜಿ, ತಿಪ್ಪತ್ತೂರಿನ ಮಣವಿನಗೆರೆ ಸ್ವಾಮೀಜಿ, ಲೋಕಾಯುಕ್ತರು, ಸಾಹಿತಿಗಳು, ಎಲ್ಲರೂ ಮೋಟಿವೇಶನ್ ಟ್ರೈನರ್ಸ್ ಎಲ್ಲ ಬಂದು ಈ ಒಂದು ಮಕ್ಕಳ ಭವಿಷ್ಯಕ್ಕೆ ಬುನಾದಿಯನ್ನು ಹಾಕಿದ್ದಾರೆ. ಸಾವಿರಾರು ಮಕ್ಕಳಾಗಿ BMC MMC ಎಲ್ಲ ಕಳೆದ ವರ್ಷದ 77 ಮಂದಿ ಗೌರ್ಮೆಂಟ್ ಮೆಡಿಕಲ್ ಸೀಟು ಪಡ್ಕೊಂಡು ಈ ಸಂಸ್ಥೆಯಿಂದ ಮುನ್ನಡೆದುಕೊಂಡು ಹೋಗಿದ್ದಾರೆ. ಗುರುಗಳ ಮೊದಲಿನಿಂದಲೂ ಮುನ್ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂಥವರು ಸನ್ಮಾನ್ಯ ಅಭಯ ಚಂದ್ರಜೈನ್ ಅವರು. ಅವರು ನಮ್ಮ ಆವತ್ತಿಂದ ಇವತ್ತಿನವರೆಗೂ ಗೌರವಾಧ್ಯಕ್ಷರಾಗಿ ನಮ್ಮ ಸಂಸ್ಥೆ ಹಾಗೂ ಲೋಕಗಳ ಬಗ್ಗೆ ಹಾರಾಟ ಮಾಡಿ ಅಲ್ಲಿಂದಲೇ ನಮ್ಮನ್ನು ನೋಡಿ ಇಲ್ಲಿ ಬಂದು ನಮ್ಮನ್ನು ಹರಸಲಿಕ್ಕೆ ಬಂದಿದ್ದೀರಿ ಸರ್. ನಿಮಗೆ ಪ್ರೀತಿಯ ಸ್ವಾಗತ. ನಾವು ಯಾವತ್ತೂ ನಿಮಗೆ ಆಭಾರಿಯಾಗಿರ್ತೇವೆ. ಈ ಸಂಸ್ಥೆಯ ಅನ್ನು ಬೆಳೆಸುವಲ್ಲಿ ನಾವು ಯಾವತ್ತೂ ಮಕ್ಕಳನ್ನು ಎಕ್ಸಲೆಂಟ್ ವಿದ್ಯಾಸಂಸ್ಥೆಯ ಸಂತೃಪ್ತಿ ಸರ್ವರಕ್ಷಾ ಕಟ್ಟಡ ಹಾಗೂ ದಶಮಾನೋತ್ಸವದ ಆಚರಣೆಯಲ್ಲಿ ಭಾಗವಹಿಸಿರುವಂಥ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಆತ್ಮೀಯರು, ಆತ್ಮೀಯ ಸ್ನೇಹಿತರಾದಂಥ ಶ್ರೀ ವಿ ಸುನೀಲ್ ಕುಮಾರ್ ಅವರಿಗೆ, ಈ ಭಾಗದ ಜನಪ್ರಿಯ ಜನ ಉಪಯೋಗಿ ಶಾಸಕರಾದಂಥ ಆತ್ಮೀಯರಾದಂಥ ಅಮ್ಮನ ಹುಟ್ಟಣ್ಣವರಿಗೆ, ಈ ಸಂಸ್ಥೆಯ ಗೌರವ ಅಧ್ಯಕ್ಷರು ನನ್ನ ಆತ್ಮೀಯ ಅತ್ಯಂತ ಹಳೆಯ ಗೆಳೆಯರಾದಂಥ ಶ್ರೀ ಅಭಯ ಚಂದ್ರ ಜೈನ್ ಅವರು, ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಅತ್ಯಂತ ಮನಸ್ಸಿನ ಅತ್ಯಂತ ಆಳದಿಂದ
priti inda nirmisi ee samasthe nirmisiruvanta yuvaraj jain avare shrimati rakshita jain avare ella karyadarshigalige adhikarigale nerdiruvanta ella vidyarthi vidyarthiniyare madhyama snehi nimma samasthiyanna nodi ನನಗೆ ಬಹಳಷ್ಟು ಸಂತೋಷ ಆಗಿದೆ ಆ ಸಂತೋಷದಲ್ಲಿ ನಾನು ಇದನ್ನೆಲ್ಲ ನೋಡ್ತಾ ನೋಡ್ತಾ ಬೆರಗಾಗಿ ಕೂತಿದ್ದೇನೆ ಒಬ್ಬ ಗುರುಗಳು ಒಂದು ಗುರುಕುಲವನ್ನು ಇಷ್ಟು ಅಂದವಾಗಿ ನಿರ್ಮಿಸುತ್ತಾರೆ ಅಂತಂದ್ರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾರ್ಜನೆ ಮಾಡುವಂತಹ ಸಂಕಲ್ಪವನ್ನು ತೊಟ್ಟು ಅವರು ಈ ಒಂದು ಗುರುಕುಲವನ್ನು ನಿರ್ಮಿಸಿರುವಂಥದ್ದು ಅದು ಇಂಥ ಒಳ್ಳೆಯ ಪರಿಸರದಲ್ಲಿ ನಿರ್ಮಿಸಿರುವಂಥ ಒಳ್ಳೆಯ ಪರಿಸರದಲ್ಲಿ ಒಳ್ಳೆಯ ವಿಚಾರಗಳು ಸಹಜವಾಗಿ ಬರ್ತವೆ ಒಳ್ಳೆಯ ಸಂಸ್ಕಾರ ಬರ್ತದೆ ಒಳ್ಳೆಯ ಸಂಸ್ಕೃತಿ ಬೆಳೀತದೆ ಹೀಗಾಗಿ ಅಂಥ ಕೆಲಸವನ್ನು ಮಾಡಿದಂಥ ಯುವರಾಜ್ ಮತ್ತು ಅವರ ಶ್ರೀಮತಿಗೆ ನಾನು ಅತ್ಯಂತ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಲ್ಲಿ ಕಲಿತಂಥ ನಾವೆಲ್ಲರೂ ಕೂಡ ಭಾಗ್ಯಶಾಲಿ ಇರುವಂಥ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ನಾನು ಒಂದು ಮಾತನ್ನು ಹೇಳಿದೆ ಸಂಸ್ಕಾರ ಸಂಸ್ಕೃತಿ ಅಂತ ನನಗೆ ತೀರ್ಥಂಕರ ಒಂದು ಮೂರ್ತಿಯನ್ನು ಅವರು ನನಗೆ ಕೊಟ್ಟರು ನನಗೆ ನೆನಪಾಗಿರುವಂಥದ್ದು ಜೈನ ಸಂಸ್ಕೃತಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ಧಾರ್ಮಿಕ ಸಂಸ್ಕೃತಿ ಯಾವುದಾದ್ರೂ ಇದ್ರೆ ಅದು ಜೈನ ಸಂಸ್ಕೃತಿ ಯಾಕಂದ್ರೆ ತ್ಯಾಗ ಮತ್ತು ಅಹಿಂಸೆ ಇವೆರಡು ಮನುಷ್ಯನಿಗೆ ಇರಬೇಕಾಗಿರುವಂತಹ ನಿಜವಾದ ಗುಣಧರ್ಮಗಳು ಆದರೆ ಇವೆಲ್ಲವನ್ನು ಬಿಟ್ಟು ನಾವು ಮಾಡೋಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ ಈ ಮೂಲಕ್ಕೆ ಇವತ್ತು ಯಾವುದಾದ್ರೂ ಸಂಸ್ಕೃತಿ ನಮ್ಮನ್ನ ಸೆಳಿತಾ ಇದ್ರೆ ಅದು ಜೈನ ಸಂಸ್ಕೃತಿ ಅಂತ ಹೇಳಕ್ಕೆ ಯಾರತ್ರ ದುಡ್ಡಿದೆ ಅವ್ರು ದುಡ್ಡು ಕೊಟ್ಟರೆ ತ್ಯಾಗ ಆಗುತ್ತೆ ಆದರೆ ಯಾವುದನ್ನ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದನ್ನ ದಾನವಾಗಿ ಕೊಟ್ಟರೆ ತ್ಯಾಗ ಉದಾಹರಣೆಗೆ ಯುವರಾಜರ ಹತ್ರ ಜ್ಞಾನ ಇತ್ತು ಅವರಿಂದ ನೀವು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನೀವು ಕೇಳಿದ್ರು ಸಾಧ್ಯ ಇಲ್ಲ ಅವ್ರು ಕೊಟ್ಟಾಗ ಮಾತ್ರ ಆ ಜ್ಞಾನ ನಿಮ್ಗೆ ಸಿಗ್ತದೆ ಹೀಗಾಗಿ ಯುವರಾಜರು ಮತ್ತು ಅವ್ರ ಶ್ರೀಮತಿಯವರು ನಿಮಗೆ ಅವರ ಜ್ಞಾನದ ಧ್ಯಾನವನ್ನು ಮಾಡಿದ್ದಾರೆ ಇದು ಬಹಳ ಶ್ರೇಷ್ಠವಾಗಿರುವಂಥ ಒಂದು ದಾನ ತ್ಯಾಗ ಅವರು ಸಂತೋಷವಾಗಿ ತಮ್ಮ ಪಾಡಿಗೆ ನಾವು ಇರ್ಬೋದಾಗಿತ್ತು ಅದು ಇಡೀ ಜೀವನವನ್ನೇ ಇದಕ್ಕೆ ಸವಿಸಿ ತ್ಯಾಗವನ್ನು ಮಾಡಿದ್ದಾರೆ ಅವರ ಸಮಯವನ್ನು ಅವರ ಶಕ್ತಿಯನ್ನು ಅವರ ಹಣವನ್ನು ಅವರ ವಿಚಾರವನ್ನು ಎಲ್ಲವೂ ಕೂಡ ನಿಮಗೆ ತ್ಯಾಗವಾಗಿ ದಾರಿ ಎಳೆದಿದ್ದಾರೆ ಹೀಗಾಗಿ ಬಹಳ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡಿದ್ದೆ ಮಹಾವೀರರಿಗೆ ಮಹಾವೀರರು ರಾಜಸತ್ವವನ್ನು ಬಿಟ್ಟು ಸನ್ಯಾಸಿ ಸತ್ವವನ್ನು ಪಡಿಬೇಕಂದಾಗ ಸರ್ವಸ್ವವನ್ನು ಅವರು ತ್ಯಾಗ ಮಾಡಬೇಕಂತ ತೀರ್ಮಾನ ಮಾಡಿದರು ಹಲವಾರು ಜನ ರಾತ್ರೋರಾತ್ರಿ ರಾಜಸತ್ವವನ್ನು ಬಿಟ್ಟು ಹೋಗಿ ಭಾಳ ದೊಡ್ಡ ಜ್ಞಾನಿಗಳಾಗಿದ್ದಾರೆ ತತ್ವಜ್ಞಾನಿಗಳಾಗಿದ್ದಾರೆ ಆದರೆ ಮಹಾವೀರ ಹಂಗೆ ಮಾಡಲಿಲ್ಲ ಮಹಾವೀರರು ಇದನ್ನು ನಾನು ರಾಜಸತ್ವವನ್ನು ಬಿಟ್ಟರೆ ಇದಕ್ಕೋಸ್ಕರ ಜನ ಬಡದಾಡ್ತಾರೆ ನಮ್ಮ ಅಣ್ಣತಮ್ಮಂದರು ಎಲ್ಲರೂ ಬಡದಾಡ್ತಾರೆ ಇದನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದಾಗ ನನ್ನ ಒಂದು ಮುಂದಿನ ಸಾಧನೆಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಎಲ್ಲವನ್ನೂ ತ್ಯಾಗ ಮಾಡಿದರು ಅರಮನೆ ವಜ್ರ ವೈಢೂರ್ಯ ಸಿಂಹಾಸನ ಎಲ್ಲವನ್ನೂ ತ್ಯಾಗ ಮಾಡಿದ್ರು ಜನರಿಗೆ ಇನ್ನೇನು ಊರು ಬಿಟ್ಟು ಹೋಗಬೇಕು ಕೋಟೆ ಬಾಗಿಲಿಗೆ ಎಲ್ಲವನ್ನು ತ್ಯಾಗ ಮಾಡಿದ್ರು ಒಂದು ಸುಮ್ಮನೆ ಒಂದು ಶೆಟ್ಟಿ ಹಾಕ್ಕೊಂಡಿದ್ರು ಒಬ್ಬ ಕುಂಟ ಓಡಿ ಬಂದ ಕುಂಟ ಓಡಿ ಬಂದು ನನಗೇನು ಕೊಡಲೇಬೇಕು ಇಲ್ಲಪ್ಪ ಎಲ್ಲ ಕೊಟ್ಟಾಯ್ತು ನೀವು ಲೇಟಾಗಿ ಕೊಡಲ್ಲ ಎಲ್ಲಿಲ್ಲ ನನಗೆ ಗೊತ್ತಿಲ್ಲ ನೀವು ಕೊಡಲೇಬೇಕು ಅವಾಗ ಅವ್ರಿಗೇನು ಶೆಟ್ಟಿ ಹಾಕ್ಕೊಂಡಿದ್ರು ಅದು ಸಣ್ಣ ವಜ್ರಲಿಕ್ಕೆ ರಾಜ ಅದನ್ನು ಅರ್ಧ ಹರಿದು ಅವನು ಕೇವಲ
ಅಷ್ಟು ಮಾತ್ರ ಆ ಶಲ್ಯ ಉಳಿತು. ಮುಂದೆ ಹೋದರು, ಕಾಡನ್ನು ಪ್ರವೇಶ ಮಾಡುವಾಗ ಅಲ್ಲಿ ಒಂದು ಮುಳ್ಳಿನ ಕಟ್ಟೆ ಆ ಒಂದು ಶಲ್ಯ ಭಾಗ ಮೈಮೇಲಿಂದ ಶಲ್ಯ ಭಾಗವನ್ನು ಹಿಡ್ಕೊಳ್ತು. ಆವಾಗ ಮಾವೀರ ಹೇಳ್ತಾರೆ, ಓ ಇದು ನಿನಗೆ ಇದು ಬೇಕಾ ನಿನಗೆ ಅಂತ ಗಿಡಕ್ಕೆ ಹೇಳ್ತಾರೆ. ಅಷ್ಟೇ ಅಲ್ಲ, ನಾನು ಎಂಥ ಮೂರ್ಖ, ಎಲ್ಲವನ್ನೂ ತ್ಯಾಗ ಮಾಡಿದ್ದೀನಿ ಅಂತ ನಾನು ತಿಳ್ಕೊಂಡ್ರೆ ನೀನು ನೆನಪು ಮಾಡಿಕೊಟ್ಟು ಇನ್ನೊಂದು ಸಣ್ಣ ವ್ಯಾಮೋಹ ನಿನ್ನ ಹತ್ರ ಇದೆ, ಇದನ್ನು ಬಿಟ್ಟು ಹಾಕೋದು ನನಗೆ ನೆನಪು ಮಾಡಿಕೊಟ್ಟು ನೀನು ಅಂಥೇಳಿ ಆ ಗಿಡದ ಮೇಲೆ ತನ್ನ ವಜ್ರ ಕವಚವಾಗಿರುವಂಥ ಶಲ್ಯನ ಹಾಕಿ ಅವರು ಅರಣ್ಯದಲ್ಲಿ ಪ್ರಯಾಣ ಮಾಡಿ ಮುಂದೆ ಅವರು ಮಹಾವೀರ. ಅಂದರೆ ತ್ಯಾಗ ಅಂದರೆ ಎಷ್ಟು ಮಟ್ಟಿಗೆ ಆ ಒಂದು ಪವಿತ್ರತೆಯನ್ನು ಕಾಪಾಡ್ಕೋಬೇಕು ತ್ಯಾಗದಲ್ಲಿ ಅನ್ನುವಂಥದ್ದು ಭಗವಾನ್ ಮಹಾವೀರ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಂಥ ಒಂದು ಸಂಸ್ಕೃತಿಗೆ ನೀವು ಬೆಳೀತಾ ಇರುವಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷದ ಸಂಗತಿ. ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ನನಗೆ ಸಮಯ ಜಾಸ್ತಿ ಇಲ್ಲ, ಇದನ್ನು ನಾನು ಹೆಚ್ಚಿಗೆ ಸಮಯ ಕಳೀಬೇಕಂತ ಆಸೆ ನಿಮ್ಮನ್ನೆಲ್ಲ ನೋಡಿದಾಗ. ಒಮ್ಮೆ ನೀವು ವಿದ್ಯಾರ್ಥಿ ಆದರೆ ವಿದ್ಯಾರ್ಥಿ ಲೇಬಲ್ ನಿಮಗೆ ಬಂದರೆ ಸಾಯುವರೆಗೂ ನೀವು ವಿದ್ಯಾರ್ಥಿ. ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಡಿಗ್ರಿ ತಗೊಂಡೆ ನಾನು ಮುಗಿದಿಲ್ಲ, ನಿರಂತರವಾಗಿ ಕಲಿಯೋದಿರುತ್ತದೆ. ಈಗ ನೀವು ಶಾಲೆಯಲ್ಲಿದ್ದೀರಿ, ಸಿಲೆಬಸ್ ಇರ್ತದೆ, ಟೀಚರು ನಿಮಗೆಲ್ಲ ಹೇಳಿಕೊಡ್ತಾರೆ, ಪಾಠ ಹೇಳ್ಕೊಡ್ತಾರೆ, ಅದರ ಮೇಲೆ ಟೈಮ್ ಟೇಬಲ್ ಆಗುತ್ತೆ, ಎಕ್ಸಾಮ್ ಆಗುತ್ತೆ, ಪಾಸ್ ಆಗುತ್ತೆ, ಸರಿನಾ ಅಲ್ವಾ? ಸುಮ್ಮನೆ ಕೂತಿರಲ್ಲ ಯಾಕೆ? ಹಾಂ ಕರೆಕ್ಟಾ? ಆದರೆ ಬದುಕು ಹಂಗಿಲ್ಲ, ಬದುಕಿನಲ್ಲಿ ಟೈಮ್ ಟೇಬಲ್ ಇಲ್ಲ, ಸಿಲೆಬಸ್ ಇಲ್ಲ, ಯಾರು ಹೇಳಿಕೊಡೋದಿಲ್ಲ. ಇಲ್ಲಿ ಅಭ್ಯಾಸವನ್ನು ಮಾಡಿ ಪರೀಕ್ಷೆಗೆ ಹೋಗಬೇಕು. ಬದುಕಿನಲ್ಲಿ ಹಂಗಿಲ್ಲ, ಪ್ರತಿಯೊಂದು ಕ್ಷಣ ಪರೀಕ್ಷೆ ಇರ್ತದೆ, ಪರೀಕ್ಷೆಯಿಂದ ಪಾಠ ಕಲಿಬೇಕು. ಇಲ್ಲಿ ಪಾಠದಿಂದ ಪರೀಕ್ಷೆ, ಜೀವನದಲ್ಲಿ ಪರೀಕ್ಷೆಯಿಂದ ಪಾಠ. ಅದಕ್ಕೆ ಸಿದ್ಧರಾಗಬೇಕು, ಆ ಮಾನಸಿಕತೆಯನ್ನು ಬೆಳೆಸ್ಕೋಬೇಕು. ಯಾಕೆ, ಏನು, ಎಲ್ಲಿ, ಎತ್ತು, ಎಷ್ಟು, ಈ ಪ್ರಶ್ನೆಗಳಿದ್ದಾವಲ್ಲ, ಇವು ನಿಮಗೆ ತಾರ್ಕಿಕವಾಗಿ ಚಿಂತನೆಯನ್ನು ಮಾಡೋಕ್ಕೆ ಸಾಧ್ಯ. ಯಾವುದಾದ್ರೂ ಒಂದು ವಿಷಯ ಹೇಳಿದರೆ ಇದರಲ್ಲಿ ಏನಿದೆ, ಯಾಕಿದೆ, ಎಲ್ಲಿಂದ ಬಂತು, ಎಲ್ಲ ಪ್ರಶ್ನೆಗಳನ್ನ ಹಾಕ್ಕೊಬೇಕು. ಆವಾಗ ನಿಮಗೆ ತಾರ್ಕಿಕವಾದಂಥ ಚಿಂತನೆ ಬರ್ತದೆ. ಪ್ರಶ್ನೆ ಕೇಳುವಂಥ ಅಧಿಕಾರ ಕೇವಲ ಟೀಚರ್ಗಳಿಗಲ್ಲ, ವಿದ್ಯಾರ್ಥಿಗಳಿಗಿದೆ. ಯಾಕಂದ್ರೆ ನೀವು ಕಲಿಯಬೇಕಾದರು ಕಲಿತ. ಹೀಗಾಗಿ ಪ್ರಶ್ನೆಗಳನ್ನು ಹಾಕುವ ಮುಖಾಂತರ ನಿಮ್ಮ ಜ್ಞಾನವನ್ನು, ಜ್ಞಾನಾರ್ಜನೆಯನ್ನು ಮಾಡಬೇಕು. ಆವಾಗ ನಿಮಗೆ ತಾರ್ಕಿಕವಾದಂಥ ಚಿಂತನೆ ಬರ್ತದೆ. ತಾರ್ಕಿಕವಾದ ಚಿಂತನೆ ಬಂದರೆ ಯಾವ ವಿಷಯದಲ್ಲೂ ಕೂಡ ಸರಳವಾಗಿ ನೀವು ಮಾಡಬೇಕು. ಈ ಸಂಸ್ಥೆಯಲ್ಲಿ ಆ ಥರ ತಾರ್ಕಿಕ ಚಿಂತನೆಗೆ ಭಾಳ ದೊಡ್ಡ ಅವಕಾಶ ಇದೆ ಅಂತ ನಾನು ಕೂಡ ಭಾವಿಸ್ತೇನೆ. ಇಲ್ಲಿ ಬೇರೆ ಬೇರೆ ದೂರದ ಊರಿನಿಂದ ಬಂದು ತಾವೆಲ್ಲ ಇದ್ದು ಕಲ್ತಿದ್ದೀರಿ, ಈ ಪರಿಸರದಲ್ಲಿ ಕಲಿತವರು ತಾವೆಲ್ಲರೂ ಕೂಡ ಧನ್ಯರು ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಸಹೋದರಿ ನನ್ನ ಬಗ್ಗೆ ಮನದ ಮಾತು ಅನ್ನುವಂಥ ಕವಿತೆಯನ್ನು ಹೇಳಿದ್ದಾರೆ. ಅವರ ಕವಿತೆಯನ್ನು ಅವರು ಮುಡಿಯುವಾಗ ಕೇಳಿದ ಮೇಲೆ ನನಗೇನು ಭಾವನೆ ಬಂತು ಅಂದರೆ, ಅವರು ಇಷ್ಟು ಒಳ್ಳೆಯ ಮಾತನ್ನು ನನ್ನ ಬಗ್ಗೆ ಹೇಳ್ತಾರೆ, ನನ್ನ ಮನಸ್ಸಿನಲ್ಲಿ ಬಂದಿದ್ದು ಬೇರೆ. ಇಷ್ಟು ಒಳ್ಳೆಯದನ್ನು ನನ್ನಿಂದ ನಿರೀಕ್ಷೆ ಮಾಡ್ತಾರೆ, ನಾನು ಅಷ್ಟು ಒಳ್ಳೆಯವನ ಅನ್ನುವಂಥ ಪ್ರಶ್ನೆ. ನನ್ನಲ್ಲಿರುವ ನ್ಯೂನತೆಗಳು ನನಗೆ ಕಾಣಕ್ಕೆ ಶುರು ಆಯಿತು, ನನ್ನಲ್ಲಿರುವ ನ್ಯೂನತೆಗಳು ನನಗೆ ಕಾಣಕ್ಕೆ ಶುರು ಆಯಿತು. ಹೀಗಾಗಿ ನಾನು ನಮ್ಮ ಸಹೋದರಿಯರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನೀವು ಒಳ್ಳೆಯ ಮಾತಿನಲ್ಲಿ ನನ್ನ ನ್ಯೂನತೆಗಳನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ. ಇದು ಸುಧಾರಣೆಗೆ ಮತ್ತೆ ಇನ್ನಷ್ಟು ಅವಕಾಶಗಳನ್ನು ಸಿಗ್ತದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆ ಸರಸ್ವತಿ ಸಂಪೂರ್ಣವಾದ ಆಶೀರ್ವಾದ ಇರಲಿ. ಇದು ಜ್ಞಾನದ ಯುಗ. ಒಂದು ಕಾಲದಲ್ಲಿ ಯಾರಿಗೆ ಭೂಮಿ ಇತ್ತು ಅವ್ರು ಜಗತ್ತನ್ನು ಆಳ್ತಿದ್ರು, ಆಮೇಲೆ ಯಾರು ದುಡ್ಡು ಇತ್ತು ಜಗತ್ತನ್ನು ಆಳ್ತಿದ್ರು, ಇಷ್ಟು ಯಾರಿಗೆ ಜ್ಞಾನ ಇದೆ ಅವ್ರ ಜಗ 21ನೇ ಶತಮಾನ ಜ್ಞಾನದ ಯುಗ. ಆ ಜ್ಞಾನವನ್ನು ನಾವು ಉತ್ತಮ ರೀತಿಯಲ್ಲಿ ಪಡ್ಕೊಳ್ಳಿ, ಜೀವನದಲ್ಲಿ ಅತ್ಯಂತ ಯಶಸ್ವಿ ಆಗಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತು ವಿರಾಮ ಇಡ್ತೀನಿ. ಧನ್ಯವಾದ. ಮಹಾಸಾಮಿ
ಚಟುವಟಿಕೆಯ ಫಲಸ್ವರೂಪವಾಗಿ ತಾಲೂಕು ಆಡಳಿತ ಸಾಂಸ್ಕೃತಿಕ ವೈಭವವನ್ನು ಹೊಂದಿರುವ ಜೈನ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಎಲ್ಲ ಜನರಿಗೆ ನಾನು ಚಿರಋಣಿಯಾಗಿದ್ದೇನೆ. ಮುಂದೆಯೂ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳುತ್ತಾ ಎಲ್ಲರಿಗೆ ಶುಭವನ್ನು ಹಾರೈಸಿ ಮಾತು ಮುಗಿಸಿದ್ದೇನೆ. ಕಾರ್ಯಕ್ರಮವನ್ನು ಮುಂದೆ ನಡೆಸಿಕೊಡ್ಬೇಕು ಅಂತ ಹೇಳಿ ಅಧ್ಯಕ್ಷರಲ್ಲಿ ಕೇಳಿ ಧನ್ಯವಾದಗಳು. ನಳಿನ್ ಕುಮಾರ್ ಕಟೀಲ್ ರವರೇ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ಹಾಗೇನೆ ಅಂಗಾರಣ್ಣನ ಅವರೇ, ಹಾಗೂ ಎಲ್ಲ ವೇದಿಕೆಯಲ್ಲಿರುವಂತಹ ನನ್ನ ಆತ್ಮೀಯ ಹಲವಾರು ಇವತ್ತು ರೈತರ ಒಂದು ಕೃಷಿಗೆ ಬೇಕಾಗುವಂತ ನೀರಿರ್ಬಹುದು, ಇವತ್ತು ನಮ್ಮ ಕಿಸಾನ್ ಸಭಾದ ಇವತ್ತು ನಮ್ಮ ಇವತ್ತು ರೈತರು ಇಲ್ಲಿ ಬಂದು ಸೇರಿದ್ದಾರೆ. ಜೊತೆಗೆ ವಿಶೇಷವಾಗಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣವಾಗಿರುವಂತ ಮಂಗಳೂರು ವಿಶ್ವವಿದ್ಯಾಲಯ ಪದವಿ ಕಟ್ಟಡದ ಉದ್ಘಾಟನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪರವಾಗಿ ಶಾಸಕರಾದಂತಹ ಉಮಾನಾಥ್ ಕೋಟ್ಯಾನ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಒಬ್ಬ ಶಾಸಕ ಜನಪ್ರತಿನಿಧಿಗಳಾಗಿ ಸಚಿವ ಸಂಪುಟದ ಎಲ್ಲ ಸಚಿವರಿಗೆ ಮನವಿಗಳನ್ನ ನಿರಂತರವಾಗಿ ಕೊಡ್ತಾ ತನ್ನ ತಾಲೂಕಿನ ಅಭಿವೃದ್ಧಿ ಚಟುವಟಿಕೆಗಳಿಗೆ
ಶುದ್ಧ ಕುಡಿಯುವ ನೀರನ್ನು ಪೂರೈಸಲು ಕ್ಷೇತ್ರಕ್ಕೆ ಕೊಡುಗೆಯಾಗಿ ಬರಲಿದೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಯವರು ಜಲಜೀವನ್ ಮಿಷನ್ ಯೋಜನೆಯಡಿ 145 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಹಳ್ಳಿಗಳಿಗೆ ಲಭ್ಯವಾಗಲಿದೆ ಈ ಕುಡಿಯುವ ನೀರಿನ ಯೋಜನೆ. ಮಳವೂರು ವೆಂಟೆಡ್ ಡ್ಯಾಂ ಸರ್ಕಾರದ ಸಹಕಾರದಲ್ಲಿ ನಡೆಯುತ್ತಿರುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ನೇತೃತ್ವ ವಹಿಸಿದ್ದಾರೆ ದೂರದೃಷ್ಟಿಯ ಶಾಸಕರಾದ ಶ್ರೀ ಉಮಾನಾಥ್ ಕೋಟ್ಯಾನ್ರವರು. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಶಿಲಾನ್ಯಾಸ ನೆರವೇರಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಉಮಾನಾಥ್ ಕೋಟ್ಯಾನ್ ಅವರ 4 ವರ್ಷದ ಸೇವೆಯ ಪುಸ್ತಕವನ್ನು ಅನಾವರಣ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ದೀನ್ ದಯಾಳ್ ಉಪಾಧ್ಯಾಯ ಸಶಕ್ತೀಕರಣ ಪ್ರಶಸ್ತಿ 2022 ದೊರಕಿದ್ದು ಇದನ್ನು ಡಾಕ್ಟರ್ ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಹಾಗೆ ಅತ್ಯುತ್ತಮ ತಾಲೂಕು ಪಂಚಾಯತ್ ಒಂದು ಹೆಗ್ಗಳಿಕೆಯನ್ನು ಪಡೆದಂತ ಸುಳ್ಯ ತಾಲೂಕು ಪಂಚಾಯತ್ನ ಪ್ರಶಸ್ತಿಯನ್ನು ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಭವಾನಿ ಶಂಕರ್ ಅವರು ಸ್ವೀಕರಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ಉಪಾಧ್ಯಾಯ ಪಂಚಾಯತ್ ಸಶಕ್ತೀಕರಣ ಪ್ರಶಸ್ತಿ 2022 300 ಗ್ರಾಮ ಪಂಚಾಯತ್ ಪಡೆದಿದ್ದು ಅದರ ಅಧ್ಯಕ್ಷರಾದ ವಿಲ್ಫ್ರೆಡ್ ಡಿಸೋಜಾ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ರವೀಂದ್ರ ರಾಜ್ ನಾಯ್ಕ ಇವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಮೂಡುಬಿದ್ರಿಯ ಸಮಸ್ತ ಮಹಾಜನತೆಗೆ ನನ್ನ ನಮಸ್ಕಾರಗಳು. ಮೂಡುಬಿದ್ರಿಯಲ್ಲಿ ಇಂದು ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಕಾರಣೀಭೂತರು ನೀವು ಆಯ್ಕೆ ಮಾಡಿದಂಥ ನಿಮ್ಮವರೇ ಆದಂಥ ಅತ್ಯಂತ ಜನ ಉಪಯೋಗಿ ಶಾಸಕರಾದಂಥ ಶ್ರೀ ಉಮಾನಾಥ್ ಕೋಟ್ಯಾನವರೇ, ನಮ್ಮ ಅಧ್ಯಕ್ಷರು, ಕ್ರಿಯಾಶೀಲ ಸಂಸತ್ ಸದಸ್ಯರು, ಈ ಭಾಗವನ್ನು ಸಂಸತ್ನಲ್ಲಿ ಪ್ರತಿನಿಧಿಸುವಂಥ ನಮ್ಮೆಲ್ಲರ ಹೆಮ್ಮೆಯ ನಳಿನ್ ಕುಮಾರ್ ಕಟೀಲ್ ಅವರೇ, ಸಚಿವ ಸಂಪುಟದ ಸಹೋದ್ಯೋಗಿಗಳು, ಆತ್ಮೀಯರು, ಪವರ್ ಡಿಪಾರ್ಟ್ಮೆಂಟ್ ಇರುವಂತಹ ಪವರ್ಫುಲ್ ಮಂತ್ರಿಗಳಾದಂತಹ ಸುನೀಲ್ ಕುಮಾರ್ ಅವರೇ, ಹಿರಿಯರು, ಮಾರ್ಗದರ್ಶಕರು, ವಸತಿ ಸಚಿವರು, ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿರುವಂತಹ ಶ್ರೀ ಸೋಮಣ್ಣವರೇ, ಈ ಭಾಗದ ಸಚಿವರಾದಂತಹ ಆತ್ಮೀಯರಾದಂತಹ ಅಂಗರ್ ಅವರೇ, ಇನ್ನೊಬ್ಬ ಆತ್ಮೀಯರಾದಂಥ ಶ್ರೀ ಶ್ರೀನಿವಾಸ್ ಪೂಜಾರ್ ಅವರೇ, ಆರೋಗ್ಯ ಸಚಿವರು ಆತ್ಮೀಯರಾದಂಥ ಡಾಕ್ಟರ್ ಸುಧಾಕರ್ ಅವರೇ, ಶಿಕ್ಷಣ ಸಚಿವರಾದಂಥ ಆತ್ಮೀಯರಾದಂಥ ಬಿ ಸಿ ನಾಗೇಶ್ ಅವರೇ, ಶಾಸಕ ಮಿತ್ರರಾದಂಥ ರಘುಪತಿ ಭಟ್ ಅವರೇ, ಯಾರಿದ್ದೀರಪ್ಪ, ಎಲ್ಲ ಸರ್ವ ನನ್ನ ಆತ್ಮೀಯ ಶಾಸಕ ಬಂಧುಗಳೇ, ಮೋಹನ್ ಅಳುವ ಅವರೇ, ವೇದಿಕೆ ಮೇಲಿರುವಂಥ ನಿಗಮದ ಎಲ್ಲ ಅಧ್ಯಕ್ಷರೇ, ಗಣ್ಯರೇ, ನೆರೆದಿರುವಂಥ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಹಾಜನತೆ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಬೆಳಗ್ಗೆ ಮಂಗಳೂರಿಗೆ ಬಂದು ಅಲ್ಲಿಂದ ಇಲ್ಲಿ ಬರಬೇಕಾಗಿತ್ತು. 12 ಗಂಟೆಗೆ ಮಾನ್ಯ ಪ್ರಧಾನಮಂತ್ರಿಗಳ ವಿಡಿಯೋ ಕಾನ್ಫರೆನ್ಸ್ ಇತ್ತು. ಫ್ಲೈಟಲ್ಲಿ ಕೂತ್ಕೊಂಡ್ರು, ಫ್ಲೈಟ್ ಏರಕ್ಕೆ ತಯಾರಿಲ್ಲ, ಒಬ್ಬ ಪೈಲಟ್ ಬಂದಿರಲಿಲ್ಲ. ಹೀಗಾಗಿ ಅದು ತಪ್ಪಿಸ್ಕೊಳ್ತೀವಿ ಅಂತೇಳಿ ಮತ್ತೆ ಬೆಂಗಳೂರಿಗೆ ಹೋಗಿ ಆ ವಿಡಿಯೋ ಕಾನ್ಫರೆನ್ಸನ್ನು ಮಾಡಿ ಇಲ್ಲಿ ನಾನು ಉಮಾಕಾಂತ್ ಕೋಟ್ಯಾನವ್ರಿಗೆ ಮಾತು ಕೊಟ್ಟಿದ್ದೆ,
ತಮಗೆ ಮಾತು ಕೊಟ್ಟಿದ್ದೆ, ಮಾತಿಗೆ ತಪ್ಪಬಾರದು ಅಂತೇಳಿ ನೇರವಾಗಿ ಬೆಂಗಳೂರಿನಿಂದ ಇಲ್ಲಿ ಮೂಡಿಬಿದ್ರೆ ಬಂದಿದ್ದೆ. ಸ್ವಲ್ಪ ತಡ ಆಗಿದೆ, ದಯವಿಟ್ಟು ಕ್ಷಮ ಮಾಡಿ. ಎರಡು ಸತಿ ಕ್ಷಮ ಮಾಡಬೇಕು ನಾನು. ತಡವಾಗಿ ಬಂದದಕ್ಕೊಂದು ಕ್ಷಮ, ಭಾಳ ಬೇಗ ಹೋಗ್ತಾ ಇದ್ದೀನಿ ಅದಕ್ಕೊಂದು ಸತಿ ಕ್ಷಮವನ್ನು ಮಾಡಬೇಕು. ಬಂಧುಗಳೇ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಉತ್ತರ ಕನ್ನಡ, ಮಲೆನಾಡು, ಇನ್ನು ಕರ್ನಾಟಕದ ಅತ್ಯಂತ ನಿಸರ್ಗ ಭರಿತವಾಗಿರುವಂಥ ಸೌಂದರ್ಯದ ನಾಡು. ಅಷ್ಟೇ ಉತ್ತಮ ಗುಣವುಳ್ಳಂಥ ಗುಣವಂತರ ಒಂದು ನಾಡು. ಸತ್ಯನ್ಯಾಯಕ್ಕಾಗಿ ಸದಾ ಜಾಗೃತವಾಗಿ ಹೋರಾಟ ಮಾಡುವಂಥ ಒಂದು ನಾಡು. ಹಗಲಿರುಳು ಶ್ರಮ ಮಾಡುವಂಥ ರೈತರ ಒಂದು ನಾಡು. ಕಷ್ಟಪಟ್ಟು ಮೀನವನ್ನು ಹಿಡಿದು ಇಡೀ ಜಗತ್ತಿಗೆ ಆಹಾರವನ್ನು ಕೊಡ್ತಿರುವಂಥ ನನ್ನ ಮಗುವೀರರ ನಾಡು. ಕಂಬಳ ಅನ್ನುವಂಥ ಅದ್ಭುತವಾಗಿರುವಂಥ ಗ್ರಾಮೀಣ ಒಂದು ಕ್ರೀಡೆಯನ್ನು ಹಲವಾರು ವರ್ಷದಿಂದ ಜೀವಂತವಾಗಿಟ್ಟಿರುವಂಥ ಗ್ರಾಮೀಣ ಕ್ರೀಡೆಗಳ ಪ್ರೇಮಿಗಳ ಒಂದು ನಾಡು. ಜೈನರ ಕಾಶಿ, ತ್ಯಾಗಮಯಿ ಮಹಾವೀರರ ನಾಡು, ಜ್ಞಾನದ ಬೀಡು, ಆಧುನಿಕ ಭಾರತದ ಸುಂದರವಾಗಿರುವಂಥ ಒಂದು ನಾಡು. ಅತ್ಯಾಧುನಿಕ ಕಲ್ಪನೆ ಇರುವಂಥ, ಅತಿ ಹೆಚ್ಚು ಬ್ಯಾಂಕ್ಗಳನ್ನು ಕೊಟ್ಟಂಥ ಒಂದು ನಾಡು. ಏನೆಲ್ಲ ಹೇಳ್ತಾ ಹೋದರೆ ಸಮುದ್ರದ ಅಲೆಯಂತೆ ಒಂದಾದ್ಮೇಲೆ ಒಂದು ಹೇಳ್ಕೊಂಡು ಹೋಗ್ಬೋದು. ಅಂಥ ನಾಡಿನಲ್ಲಿ ತಾವೆಲ್ಲ ಇದ್ದೀರಿ, ನೀವೆಲ್ಲರೂ ಕೂಡ ಭಾಗ್ಯಶಾಲಿಗಳು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂದು ಮೂಡುಬಿದ್ರೆಯಲ್ಲಿ ಇವತ್ತು ಅಭಿವೃದ್ಧಿಯ ಕಾಮನ ಬಿಲ್ಲು ಮೂಡ್ತಾ ಇದೆ ಸಾಯಂಕಾಲ ಹೊತ್ತಿನ. ಕಾಮನ ಬಿಲ್ಲು ಅಂತ ಯಾಕೆ ಕರೆದಿದೆ ಅಂತಂದರೆ, ಹತ್ತು ಹಲವಾರು ಬಣ್ಣಗಳಿಂದ ಕೂಡಿರುವಂತಹ ಕಾಮನ ಬಿಲ್ಲು ಒಂದು ಕಡೆ ಆದರೆ ನಿರಂತರವಾಗಿ ಫಲವನ್ನು ಕಡುವಂಥ ಕಾಮದೇನು ಅದರಲ್ಲಿದೆ ನೋಡಿ. ಜಲ ಜೀವನ ಮಿಷನ್ನಲ್ಲಿ ಕುಡಿಯುವ ನೀರು, ನಿಮಗೆ ಓಡಾಡೋದಕ್ಕೆ ರಸ್ತೆ, ಬೇಕಾಗಿರುವಂಥ ಆಸ್ಪತ್ರೆ, ಶಾಲಾ ಕಾಲೇಜುಗಳು, ನೀರಾವರಿಗೆ ಕಿಂಡಿ ಅಣೆಕಟ್ಟು, ಆಡಳಿತ ಮಾಡೋಕ್ಕೆ ಸೌಧ, 1400 ಕೋಟಿ ರೂಪಾಯಿಯಷ್ಟು ವಿವಿಧ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ, ನನಗೊಂದು ದೊಡ್ಡ ಪಟ್ಟಿ ಕೊಟ್ಟಿದ್ದಾರೆ. ಇದನ್ನು ನೋಡಿದ ಮೇಲೆ ನನಗನ್ನಿಸ್ತಾ ಇದೆ, ಮುಖ್ಯಮಂತ್ರಿಯಾಗಿ ನನ್ನ ಕ್ಷೇತ್ರಕ್ಕೆ ಇದನ್ನೆಲ್ಲ ಮಾಡೋಕ್ಕಾಗಲಿಲ್ಲಲ್ಲ ಅಂತ. ಅಷ್ಟು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಉಮಾನಾಥ್ ಕೋಟ್ಯಾನ್ ಬಗ್ಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅತ್ಯಂತ ಸಜ್ಜನ, ಸರಳ ವ್ಯಕ್ತಿತ್ವ, ಕಪಟ ಎಲ್ಲೆಲ್ಲೂ ಇಲ್ಲ, ನೇರವಾಗಿ ಶುದ್ಧ ಹಸ್ತಿನ ಶಾಸಕರು. ಎಲ್ಲಿಯೂ ಕೂಡ ಏನನ್ನೂ ಅಪೇಕ್ಷೆ ಮಾಡದೆ ಕೇವಲ ಕ್ಷೇತ್ರದ ಅಭಿವೃದ್ಧಿಗೆ ಮಾತ್ರ ತನ್ನ ಶಕ್ತಿಯನ್ನು ಮೀಸಲಿಟ್ಟಿರುವಂತ ಒಬ್ಬ ಪ್ರಾಮಾಣಿಕ ಶಾಸಕ. ಸಾಮಾನ್ಯವಾಗಿ ನಾವು ಭಾಷಣದಲ್ಲೆಲ್ಲ ಹೇಳ್ತೀವಿ, ಏನು ಹೇಳ್ತೀವಿ, ಜನಪ್ರಿಯ ಶಾಸಕ. ನೀವು ಗಮನಿಸಬೇಕು, ನಾನು ಜನಪ್ರಿಯ ಶಾಸಕ ಅಂತ ಹೇಳಿಲ್ಲ, ಜನ ಉಪಯೋಗಿ ಶಾಸಕ ಅಂತ ಹೇಳಿ. ಈಗ ಹೆಂಗಿದೆ ಅಂದರೆ, ಕಾಲ ಇನ್ನೂ ಚುನಾವಣೆಯಲ್ಲಿ ಕೌಂಟಿಂಗ್ ಮುಗಿದಿರೋದಿಲ್ಲ, ಸ್ವಲ್ಪ ಲೀಡ್ ಇದ್ದಾಗ ಆಗಲೇ ಅವನು ಎತ್ಕೊಂಡು ಜನಪ್ರಿಯ ಶಾಸಕರಿಗೆ ಜಯವಾಗಲಿ ಅಂತ ಸರ್ಟಿಫಿಕೇಟ್ ತಗೊಂಡಿರೋದಿಲ್ಲ, ನಾವು ಆಗಲೇ ಜನಪ್ರಿಯ ಆಗಿಬಿಟ್ಟಿರ್ತಾರೆ. ನಮಗೆ ಜನಪ್ರಿಯ ಶಾಸಕರು ಬೇಕಾಗಿಲ್ಲ, ನಮಗೆ ಜನ ಉಪಯೋಗಿ ಶಾಸಕರು ಬೇಕು. ಬಂಧುಗಳೇ, ನಿಮ್ಮ ಆಯ್ಕೆ ಜನಪ್ರಿಯತೆಗಲ್ಲ, ಜನ ಉಪಯೋಗಕ್ಕಾಗಿ ಬೇಕಾಗಿರುವಂಥ ನಾಯಕರನ್ನು ನೀವು ಆಯ್ಕೆ ಮಾಡಬೇಕು. ನಿಮಗೆ ನಾಯಕರು ಆದರೆ ಅವರು ನಿಮಗೆ ಸೇವಕರು. ಈ ಭಾವನೆಯಿಂದ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ. ಮೇಲೆ ಕೂತವನು ತಾನು ನಾಯಕ ಅಂತ ಭಾವಿಸಿದರೆ, ತೆಳಗಡೆ ಕೂತವರು ಸೇವಕರಂತ ಭಾವಿಸಿದರೆ ಪ್ರಜಾಪ್ರಭುತ್ವ ಎಂದು ಯಶಸ್ವಿ ಆಗೋದಲ್ಲ. ನಿಜವಾದಂಥ ಪ್ರಭುಗಳು ಯಾರಿಗೆ ಆಯ್ಕೆ ಮಾಡುವಂಥ ಶಕ್ತಿ ಇದೆ ಅವ್ರ ಪ್ರಭುಗಳು. ನೀವು ಏನು ಆಯ್ಕೆ ಮಾಡ್ತೀರಿ, ನೀವು ನಿಜವಾದಂಥ ಪ್ರಜಾಪ್ರಭುತ್ವದಲ್ಲಿ ಪ್ರಭುಗಳು. ಆ ಭಾವನೆಯನ್ನು ಇಟ್ಟು ಉಮಾಕಾಂತ್ ಕೋಟ್ಯಾನ್ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳು, ಹಲವಾರು ಕಾರ್ಯಕ್ರಮಗಳ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ.
ಇವೆಲ್ಲವೂ ಕೂಡ ಕಾರ್ಯಗತ ಆಗಲಿ, ಜನರಿಗೆ ಮುಟ್ಟಲಿ, ಜನರಿಗೆ ಉಪಯೋಗ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಅವರ ಅಭಿವೃದ್ಧಿಯ ಹಸಿವು ಇಲ್ಲಿಗೆ ಮುಗಿಯೋದಿಲ್ಲ, ಅವರಿಗೆ ಅಭಿವೃದ್ಧಿಯ ಬಗ್ಗೆ ಭಾಳ ಹಸಿವಿದೆ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಈಗ ನೋಡ್ರಿ, ಈಗ 10 ಕೋಟಿ ಕೊಟ್ಟು ಬಿಲ್ಡಿಂಗ್ ಕಟ್ಟಿಸಿದ್ದಾರೆ 1 ವರ್ಷ 3 ತಿಂಗಳಲ್ಲಿ, ಸಮಾಧಾನ ಇಲ್ಲ ಮನುಷ್ಯನಿಗೆ. ನನಗೆ ಒಳಗಡೆ ಕರ್ಕೊಂಡು ಹೋದ್ರು, ಕರ್ಕೊಂಡೋಗಿ ಅವ್ರ ಆಫೀಸೆಲ್ಲ ತೋರಿಸಿ, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್ ಅಂತ. ನಾನು ಕೂತ್ಕೊಳ್ಳಲ್ಲ, ನೀನೇ ಕೂತ್ಕೊಳ್ಳಪ್ಪ ಅಂತ. ಇಲ್ಲ ಸರ್, ನೀವು ಕೂತ್ಕೊಳ್ಳಿ ಅಂತ. ನನಗೆ ಗೊತ್ತಾಗ್ತದೆ ಏನೋ ಒಂದು ಇದೇ ಇದರಲ್ಲಿ. ಆದರೂ ಅವನ್ನೇ ಕುಂದರಿಸಿದೆ. ಆಮೇಲೆ ಹೇಳಿದ್ರು, ಸರ್ ಹೆಂಗಾಗಿದೆ ಇದು? ಚೆನ್ನಾಗಾಗಿದೆಯಪ್ಪ ಸರ್. ಇಷ್ಟು ಚೆನ್ನಾಗಿರೋದಕ್ಕೆ ಫರ್ನಿಚರ್ ಬೇಕಲ್ವಾ ಅಂತ. ನಾನು ಹ್ಞೂ ಅನ್ಲೇಬೇಕಲ್ಲ, ಹೌದಪ್ಪ ಅಂತ. ಸರ್ ಫರ್ನಿಚರ್ ಬಂದು 2 ಕೋಟಿ ರೂಪಾಯಿ ಕೊಟ್ಬಿಡಿ ಸರ್. ಹಿಂಗೆ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡುವಂಥವ್ರು. ಇನ್ನೊಂದಿನ ಕೇಳಿಲ್ಲಪ್ಪ, ಆಸ್ಪತ್ರೆ ಹೊಸ ತಾಲೂಕಾಗಿದೆ, ನಮಗೆ ಆಸ್ಪತ್ರೆ ಅಪ್ಗ್ರೇಡೇಷನ್ ಬೇಕು ಅಂದರು. ಡಾಕ್ಟರ್ ಸುಧಾಕರ್ ಕೇಳಿದರು, ಸುಧಾಕರ್ ನನ್ನ ಕಡೆ ಬಟ್ ಮಾಡಿ ತೋರಿಸಿದ್ರು. ಅವ್ರದ್ದೇನು ಗಂಟೆ ಹೋಗ್ಬೇಕಾಗಿದೆ, ನಾನು ರೊಕ್ಕ ಕೊಟ್ಟರು ಕಟ್ಟಿಸ್ತಾರೆ. ಈಗ ಅವರಿಬ್ಬರು ನನ್ನ ಆತ್ಮೀಯರು, ಸುಧಾಕರ್ ಆತ್ಮೀಯರು, ಕೊಟ್ಟೆನ ಆತ್ಮೀಯರು. ಸುನೀಲ್ ಅಂತೂ ಏನು ಹೇಳಬೇಕು ಅನ್ನೋ ಬಗ್ಗೆ ಗೊತ್ತಿಲ್ಲ, ಪವರ್ಫುಲ್ ಅಂತ ಅಷ್ಟೇ ಹೇಳ್ತೇನೆ. ಇಲ್ಲ ಮಾಡಲೇಬೇಕು ಅಂದರು. ನಳಿನ್ ಕುಮಾರ್ ಕಟೀಲ್ ಪಕ್ಕದಲ್ಲಿ ಸಣ್ಣಗೆ ಹೇಳಿದರು, ಇದು ನನ್ನ ಕ್ಷೇತ್ರ, ನೆನಪಿರಲಿ ನಿಮಗೆ ಅಂತ. ಇಷ್ಟೆಲ್ಲ ನನ್ನ ಸುತ್ತಲಿರುವಂಥ ಪವರ್ಫುಲ್ ಜನರಿಗೆ ನಾನು ಇಲ್ಲ ಅನ್ನೋಕ್ಕಾಗತ್ತಾ? ಅದು ನಿಮ್ಮ ಎದುರಿಗೆ ಹೇಳಿದ್ದಾರೆ, ನೀವು ಅವ್ರಿಗಿಂತ ಪವರ್ಫುಲ್ಲು. ಹಿಂಗಾಗಿ ಆ ಒಂದು ಆಸ್ಪತ್ರೆಯನ್ನು ಖಂಡಿತವಾಗೂ ಮೇಲ್ದರ್ಜೆಗೆ ಏರಿಸಿ ನಾನು ಮಂಜೂರಾತಿಯನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ. ಬಂಧುಗಳೇ, ಕರ್ನಾಟಕ ನಿಸರ್ಗಭರಿತವಾದಂಥ ನಾಡು, ಕೃಷಿಗೆ ಹೇಳಿ ಮಾಡಿಸಿದಂಥ ಬೀಡು. 10 ಕೃಷಿ ವಲಯಗಳಿದ್ದಾವೆ, ಅದರಲ್ಲಿ ಕರಾವಳಿ ವಲಯವು ಕೂಡ ಒಂದು. ಕೃಷಿಗೆ ಸಮಗ್ರ ಅಭಿವೃದ್ಧಿ ಆಗಬೇಕನ್ನುವಂಥ ಚಿಂತನೆ ನಮಗೆ. ಹೀಗಾಗಿ ಹಾಲು ಉತ್ಪಾದಕರಿಗೆ ಕೃಷಿ ಅಭಿವೃದ್ಧಿಯ ಬ್ಯಾಂಕನ್ನು ಇವತ್ತು ಪ್ರಥಮ ಬಾರಿ ಭಾರತ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಮಾಡಿದರೆ ಅದು ಕರ್ನಾಟಕದಲ್ಲಿ ಅನ್ನುವಂಥ ಮಾತನ್ನು ನೆಲಕ್ಕೆ ಇಚ್ಛೆಪಡ್ತೇನೆ. ಮೊನ್ನೆ ನಮ್ಮ ಗೃಹ ಸಚಿವರು, ನೆಚ್ಚಿನ ನಾಯಕರಾದಂಥ ಅಮಿತ್ ಶಾ ಅವರು ಬಂದು ಅದರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಲು ಉತ್ಪಾದಕರಿಗೆ ಅವ್ರದೇ ಆದಂಥ ಬ್ಯಾಂಕ್ ಇರಬೇಕು, ಅವರ ಅಭಿವೃದ್ಧಿ ಆಗಬೇಕು. ಕೇವಲ ಒಕ್ಕಲುತನದಲ್ಲಿ ಅವರ ಬದುಕು ಸುಲಭವಿಲ್ಲ, ಆರ್ಥಿಕವಾಗಿ ಅವರು ಸಫಲ ಆಗಬೇಕು ಅನ್ನುವ ಕಾರಣಕ್ಕಾಗಿ ರೈತರಿಗೋಸ್ಕರ ಈ ಬ್ಯಾಂಕನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಶಸ್ವಿ ಯೋಜನೆ ರೈತರ ಆರೋಗ್ಯಕ್ಕಾಗಿ ಮತ್ತೊಮ್ಮೆ ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ನೇರವಾಗಿ ಅವರಿಗೆ ಆರೋಗ್ಯದಲ್ಲಿ ಹಣಕಾಸಿನ ಸಹಾಯವನ್ನು ಮಾಡುವಂಥ ಒಂದು ಉದ್ದೇಶದಿಂದ ರೈತರು ಆರೋಗ್ಯವಂತರಾಗಿರ್ಬೇಕು, ರೈತರಿಗೆ ಹಣಕಾಸಿನ ವ್ಯವಸ್ಥೆ ಬೇಕು, ರೈತರ ಮಕ್ಕಳಿಗೆ ವಿದ್ಯಾ ಕಲಿಬೇಕು. ಬಂಧುಗಳೇ, ನಾನು ಒಂದು ಹಳ್ಳಿಯಲ್ಲಿ ಹೋದಾಗ ನಾನು ನೋಡ್ತೇನೆ, 100 ಮನೆಗಳಿದ್ದರೆ 90 ಮನೆಗಳು ಹಂಚಿನ ಮನೆಗಳಿರ್ತವೆ, 7-8 ಮನೆ ಆರ್ ಸಿ ಸಿ ಇರ್ತದೆ. ನಾನು ಕೇಳಿದೆ, ಎಲ್ಲ ಕಡೆ ಹೋದಲ್ಲಿ ಕೇಳ್ತೇನೆ, ಇವು ಆರ್ ಸಿ ಸಿ ಇದ್ದವರು ಯಾಕೆ? ಇಲ್ಲ ಸರ್, ಅವ್ರ ಮನೆಯಲ್ಲಿ ಒಬ್ಬರು ಸರ್ಕಾರಿ ನೌಕರಿದ್ದಾರೆ, ಖಾಸಗಿಯಲ್ಲಿ ಕೆಲಸ ಮಾಡ್ತಾರೆ, ಕಾಂಟ್ರಾಕ್ಟ್ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ. ಅರ್ಥ ಏನು? ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಅದರ ಅವಲಂಬಿತ ಜನ ಜಾಸ್ತಿ ಆಗಿದ್ದಾರೆ. ಮೊದಲು 20 ಎಕರೆ ಇಬ್ಬರು ಅಣ್ಣತಮ್ಮರಿಗಿದ್ದರೆ ಈಗ ಮಕ್ಕಳು ಮೊಮ್ಮಕ್ಕಳಾಗಿ 1 ಎಕರೆ 2 ಎಕರೆ ಬರುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಆರ್ಥಿಕವಾಗಿ ಅವರು ಸಫಲ ಆಗ್ತಾ ಇಲ್ಲ. ಅವರ ಮಕ್ಕಳು ಕೂಡ ವಿದ್ಯಾ ಕಲಿತು ಬೇರೆ ಬೇರೆ ಕ್ಷೇತ್ರದಲ್ಲಿ ಮುಂದೆ ಬಂದರೆ ಅವರು ಕೂಡ ಅಭಿವೃದ್ಧಿ ಆಗ್ತಾರೆ ಅನ್ನುವಂಥ ಕಾರಣದಿಂದ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಪ್ರಥಮ ಬಾರಿ ಭಾರತ ದೇಶದಲ್ಲಿ ಎಲ್ಲಾದರೂ ಮಾಡಿದರೆ ಅದು ಕರ್ನಾಟಕದಲ್ಲಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಾನು ಮುಖ್ಯಮಂತ್ರಿಯಾಗಿ 24 ಗಂಟೆಯಲ್ಲಿ 1,000 ಕೋಟಿ ರೂಪಾಯಿಯನ್ನು ಇಟ್ಟು ಈ ವಿದ್ಯಾನಿಧಿಯನ್ನು ಪ್ರಾರಂಭ ಮಾಡಿದ್ದೇನೆ. ಈ ವರ್ಷ ಕೋವಿಡ್ ಇದ್ದರೂ ಕೂಡ ಇವತ್ತು 7 ಲಕ್ಷ ಮಕ್ಕಳಿಗೆ ಇದು ಅನುಕೂಲ ಆಗಿದೆ. ಇವತ್ತು ಬರುವಂಥ ವರ್ಷದಲ್ಲಿ ಸುಮಾರು 15 ಲಕ್ಷ ಮಕ್ಕಳಿಗೆ ಅನುಕೂಲ ಆಗಲಿ. 8ನೇ ತರಗತಿಯ ಹೆಣ್ಮಗಳಿಂದ ಹಿಡಿದು PGವರೆಗೂ ಆ ಮಕ್ಕಳಿಗೆ ಸಹಾಯವನ್ನು ಮಾಡ್ತಾ ಇದ್ದೆ. ಬಂಧುಗಳೇ, ನನ್ನ ರೈತನ ಮಕ್ಕಳು ಕೂಡ ವಿದ್ಯೆ ಪಡೆದು ಇತರರಂತೆ. ಮೊದಲು 20 ಎಕರೆ ಇಬ್ಬರು ಅಣ್ಣತಮ್ಮರಿಗಿದ್ದರೆ ಈಗ ಮಕ್ಕಳು ಮೊಮ್ಮಕ್ಕಳಾಗಿ 1 ಎಕರೆ 2 ಎಕರೆ ಬರುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಆರ್ಥಿಕವಾಗಿ ಅವರು ಸಫಲ ಆಗ್ತಾ ಇಲ್ಲ. ಅವರ ಮಕ್ಕಳು ಕೂಡ ವಿದ್ಯಾ ಕಲಿತು ಬೇರೆ ಬೇರೆ ಕ್ಷೇತ್ರದಲ್ಲಿ ಮುಂದೆ ಬಂದರೆ ಅವರು ಕೂಡ ಅಭಿವೃದ್ಧಿ ಆಗ್ತಾರೆ ಅನ್ನುವಂಥ ಕಾರಣದಿಂದ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು
ಪ್ರಥಮ ಬಾರಿ ಭಾರತ ದೇಶದಲ್ಲಿ ಎಲ್ಲಾದರೂ ಮಾಡಿದರೆ ಅದು ಕರ್ನಾಟಕದಲ್ಲಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಮುಖ್ಯಮಂತ್ರಿಯಾಗಿ 24 ಗಂಟೆಯಲ್ಲಿ 1,000 ಕೋಟಿ ರೂಪಾಯಿಯನ್ನು ಇಟ್ಟು ಈ ವಿದ್ಯಾನಿಧಿಯನ್ನು ಪ್ರಾರಂಭ ಮಾಡಿದ್ದೇನೆ. ಈ ವರ್ಷ ಕೋವಿಡ್ ಇದ್ದರೂ ಕೂಡ ಇವತ್ತು 7 ಲಕ್ಷ ಮಕ್ಕಳಿಗೆ ಇದು ಅನುಕೂಲ ಆಗಿದೆ. ಇವತ್ತು ಬರುವಂಥ ವರ್ಷದಲ್ಲಿ ಸುಮಾರು 15 ಲಕ್ಷ ಮಕ್ಕಳಿಗೆ ಅನುಕೂಲ ಆಗಲಿ. 8ನೇ ತರಗತಿಯ ಹೆಣ್ಮಗಳಿಂದ ಹಿಡಿದು PGವರೆಗೂ ಆ ಮಕ್ಕಳಿಗೆ ಸಹಾಯವನ್ನು ಮಾಡ್ತಾ ಇದ್ದೆ ಬಂಧುಗಳೇ. ನನ್ನ ರೈತನ ಮಕ್ಕಳು ಕೂಡ ವಿದ್ಯೆ ಪಡೆದು ಇತರರಂತೆ ಸ್ವಾವಲಂಬನೆಯ ಜೀವನವನ್ನು ಮಾಡಿ ಸ್ವಾಭಿಮಾನದ ಜೀವನವನ್ನು ಮಾಡಬೇಕು ಅನ್ನುವಂಥ ಹಂಬಲ ನಂದು. ಅದಕ್ಕಾಗಿ ವಿದ್ಯೆಗೆ, ಆರೋಗ್ಯಕ್ಕೆ, ಅವರ ಆರ್ಥಿಕತೆಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಕಳೆದ ವರ್ಷ ನಾವು 22 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ಸಾಲ ಕೊಟ್ಟಿದ್ವಿ. ಈ ಬಾರಿ 33 ಲಕ್ಷ ರೈತರಿಗೆ ಇವತ್ತು ಸಾಲವನ್ನು ಕೊಡ್ತಾ ಇದ್ದೇವೆ. 10 ಲಕ್ಷ ರೈತರಿಗೆ ಹೆಚ್ಚಿಗೆ ಕೊಡ್ತಾ ಇದ್ದೇವೆ. ಇದು ಒಬ್ಬ ದೂರದೃಷ್ಟಿ ರೈತರ ಪರವಾಗಿರುವಂಥ ಒಂದು ಸರ್ಕಾರ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ, ಬಂಧುಗಳೇ, ನಮ್ಮ ತಲವಾರು ಆದಾಯ ದೇಶದಲ್ಲಿ 4ನೇ ಸ್ಥಾನದಲ್ಲಿದೆ. ಆದರೆ ಅದು ಕೇವಲ 30% ಜನಸಂಖ್ಯೆ ಮಾತ್ರ ಅದಕ್ಕೆ ಯೋಗದಾನವನ್ನು ಕೊಡ್ತಾರೆ. 70% ಜನ ಇನ್ನ ತಮ್ಮ ಬಡತನವನ್ನು ನೀಗಿಸಲು, ಜೀವನೋಪಾಯ ಮಾಡಲು ಇವತ್ತು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಮೇಲೆ ಬರಬೇಕು, ಅವರು ಆರ್ಥಿಕತೆಯಿಂದ ಮುಂದೆ ಬರಬೇಕು, ಅವರ ಆರ್ಥಿಕತೆ ಸಬಲೀಕರಣ ಆಗಬೇಕು, ಅದರ ಮುಖಾಂತರ ಅವರ ಆದಾಯ ಹೆಚ್ಚಾಗಬೇಕು. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಎಲ್ಲ ಸ್ತ್ರೀಶಕ್ತಿ ಸಂಘಕ್ಕೆ ಇವತ್ತು 1.5 ಲಕ್ಷ ರೂಪಾಯಿಯನ್ನು ವಿಶೇಷ ಅನುದಾನವನ್ನು ಕೊಟ್ಟು ಹೆಚ್ಚಿನ ಸಾಲವನ್ನು ಒಂದು ಆಂಕರ್ ಬ್ಯಾಂಕನ್ನು ಮಾಡಿ ಸಾಲವನ್ನು ಕೊಟ್ಟು ಈ ಎಲ್ಲ ಸುಮಾರು 4-5 ಲಕ್ಷ ಸ್ತ್ರೀಶಕ್ತಿ ಸಂಘಕ್ಕೆ ಇವತ್ತು ಆರ್ಥಿಕ ಸಬಲತೆಯನ್ನು ಕೊಡೋ ಮುಖಾಂತರ, ಅದರ ಸದಸ್ಯರಿಗೆ ಆರ್ಥಿಕ ಸಬಲತೆಯನ್ನು ಕೊಡೋ ಮುಖಾಂತರ ಅವರ ಆದಾಯವೂ ಹೆಚ್ಚಾಗಿ ರಾಜ್ಯದ ಆದಾಯವೂ ಕೂಡ ಹೆಚ್ಚಾಗುತ್ತೆ. ಅದೇ ರೀತಿ ನಮ್ಮ ಯುವಕರಿಗೆ ವಿಶೇಷವಾಗಿರುವಂಥ ಯೋಜನೆಗಳನ್ನು ಮಾಡಿದ್ದೆ. ಅವ್ರಿಗೂ ಕೂಡ ಅವರ ಯುವಕರ ಒಂದು ಸಂಘವನ್ನು ಮಾಡಿ ಅವರು ಆರ್ಥಿಕ ಚಟುವಟಿಕೆಗೆ ಸಹಾಯ ಮಾಡುವಂಥ ಯೋಜನೆಗಳನ್ನು ಮಾಡಿದ್ದೆ. ಇವತ್ತು ಬೇರೆ ಬೇರೆ ಕಸಬು ಮಾಡುವಂಥ ಮೊಗವೀರರಿಗೆ, ಮೀನುಗಾರರಿಗೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅವರ ಡೀಸೆಲನ್ನು ಹೆಚ್ಚಿಗೆ ಮಾಡುವ ಮುಖಾಂತರ ಅವರಿಗೆ ಸಬ್ಸಿಡಿಯನ್ನು ಕೊಡುವಂಥದ್ರಿಂದ ಪ್ರಾರಂಭವಾಗಿ 8 ಮೀನು ಬಂದರುಗಳಿಗೆ ಡ್ರೆಜಿಂಗನ್ನು ಮಾಡಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮೀನುಗಾರಿಕೆ ಈ ಭಾಗದಲ್ಲಿ ಏನಿದೆ ಅದಕ್ಕೆ ಇಂಬು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಡೀಪ್ ಸೀ ಫಿಶಿಂಗ್, ದೂರ ಸಮುದ್ರದಲ್ಲಿ ಆಳವಾಗಿ ಹೋಗಿ ದೊಡ್ಡ ದೊಡ್ಡ ಮೀನುಗಳನ್ನು ಹಿಡಿದು ಅವರು ಕೂಡ ಆರ್ಥಿಕ ಸಫಲ ಆಗಬೇಕು ಅಂಥೇಳಿ 100 ಡೀಪ್ ಸೀ ಫಿಶಿಂಗನ್ನು 40% ಸಬ್ಸಿಡಿ ಕೊಟ್ಟು, 40% ಸಾಲವನ್ನು ಕೊಟ್ಟು ಇವತ್ತು ಆ ದೊಡ್ಡ ದೊಡ್ಡ ಹಡಗುಗಳನ್ನು ಮೀನುಗಾರಿಕೆ ಪ್ರಥಮ ಬಾರಿಗೆ ದೇಶದಲ್ಲಿ ಕರ್ನಾಟಕದ ಕರಾವಳಿಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಬಂಧುಗಳೇ, ನೇಕಾರರಿಗೆ ಸನ್ಮಾನ ಕೊಡುವಂಥ ಯೋಜನೆಯನ್ನು ಮಾಡಿ ಎಲ್ಲ ಕಸಬುದಾರರಿಗೆ ಇವತ್ತು ನಾವು ಕೆಲಸವನ್ನು ಕೊಡ್ತಾ ಇದ್ದೇವೆ. ನಾನು ಒಂದು ರಾಜ್ಯದ ಆರ್ಥಿಕತೆ, ಅದರ ಬಗ್ಗೆ ನನ್ನ ವಿಶ್ಲೇಷಣೆ ಬೇರೆ. ನಮ್ಮ ಮುಂದಿರುವಂತಹ ಪ್ರಶ್ನೆ, ರಾಜ್ಯ ಶ್ರೀಮಂತ ಆಗ್ಬೇಕಾ, ಜನ ಶ್ರೀಮಂತ ಆಗ್ಬೇಕಾ? ನಮ್ಮ ಜನರು ಶ್ರೀಮಂತರಾದ್ರೆ ರಾಜ್ಯವೂ ಶ್ರೀಮಂತ ಆಗ್ತದೆ. ಕೇವಲ ರಾಜ್ಯ ಶ್ರೀಮಂತ ಇದ್ರೆ ಟ್ರೆಜರಿಯಲ್ಲಿ ದುಡ್ಡಿದ್ರೆ ಪ್ರಯೋಜನ ಇಲ್ಲ, ಅದು ಜನರ ಕೈಯಲ್ಲಿ ದುಡ್ಡಿರಬೇಕು, ದುಡಿಮೆಗೆ ದುಡ್ಡಿರಬೇಕು. ಒಂದು ಕಾಲದಲ್ಲಿ ದುಡ್ಡೇ ದೊಡ್ಡಪ್ಪ ಅನ್ನುವಂಥ ಗಾದೆ ಮಾತಿತ್ತು. ಅದು ಬದಲಾವಣೆ ಆಗಬೇಕು. 21ನೇ ಶತಮಾನದಲ್ಲಿ ದುಡ್ಡೇ ದೊಡ್ಡಪ್ಪ ಅಲ್ಲ, ದುಡಿಮೆಯೇ ದೊಡ್ಡಪ್ಪ ಆಗಬೇಕು. ಆವಾಗ ಕನ್ನಡ ನಾಡು ಶ್ರೇಷ್ಠ ನಾಡಾಗ್ತದೆ. ಬಂಧುಗಳೇ, ಅದಕ್ಕೆ ಎಲ್ಲಾದರೂ ಪ್ರಾಮಾಣಿಕತೆಯಿಂದ ಪ್ರಾರಂಭ ಆಗಬೇಕಾಗಿದ್ರೆ ಅದು ಈ ಕರಾವಳಿ ಪ್ರದೇಶದಲ್ಲಿ. ಅಂಥ ಒಂದು ಕರಾವಳಿ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಇವತ್ತು ನಾವು ಬದ್ಧರಾಗಿದ್ದೇವೆ. ಬಂಧುಗಳೇ, ಬದಲಾವಣೆ ಅಂತಾರನ್ನ ಕೇವಲ ಸಮಸ್ಯೆದ ಭಾಗ ಆಗಬಾರ್ದು. ನಾವು ಸಮಸ್ಯೆನ ಸವಾಲಾಗಿ ಸ್ವೀಕಾರ ಮಾಡಿ ಅದನ್ನು ಎದುರಿಸಿ ಮೆಟ್ಟಿ ನಿಂತು ನಾವು ಇವತ್ತ ಪರಿಹಾರವನ್ನು ಕೊಡುವ ಮುಖಾಂತರ ಜನರಿಗೆ ದಾರಿ ತೋರಿಸುವಂತ ಶಕ್ತಿ ಇವತ್ತು ನಮ್ಮೆಲ್ಲರೂ ಕೂಡ ಬರಬೇಕಾಗಿದೆ. ಬಂಧುಗಳು, ಬದಲಾವಣೆ ಅಂತಾರಣ. ಕೋವಿಡ್ ಅನ್ನುವಂಥ ಮಹಾಮಾರಿ ಬರಲಿ, ಇನ್ನೊಂದು ಬರಲಿ, ಪ್ರವಾಹ ಬರಲಿ, ಏನೇ ಬರಲಿ, ಅದನ್ನು ಎದುರಿಸುವಂತಹ ಶಕ್ತಿ ಕನ್ನಡ ನಾಡಿನ ಜನತೆಗಿದೆ, ಕರ್ನಾಟಕದ ಸರ್ಕಾರಕ್ಕಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳು, ಈ ಅಭಿವೃದ್ಧಿ ಎಲ್ಲರೂ ಕೂಡ ಸಮಾನತೆಯನ್ನು ಹಂಚಿಕೊಳ್ಬೇಕು. SC ST OBC ಜನಾಂಗಕ್ಕೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಈ ಬಾರಿ 28,000 ಕೋಟಿ ರೂಪಾಯಿ SC PT SB ಹಣವನ್ನು ಕೊಟ್ಟಿದ್ದೆ. ಮೊನ್ನೆ ಘೋಷಣೆಯನ್ನು ಮಾಡಿದ್ದೇನೆ, ಎಲ್ಲ SC ST ಜನಾಂಗಕ್ಕೆ
75 ಯೂನಿಟ್ ಕರೆಂಟ್ ಅನ್ನ ಪುಕ್ಕಟ್ಟೆ ಕೊಡುವಂತ ಕೆಲಸವನ್ನ ನಾವು ಮಾಡಿದ್ವಿ. ಅವರ ಮನೆ ಕಟ್ಟಡಕ್ಕೆ 1,75,000 ಕೊಡ್ತಿತ್ತು, ಏನು ಸೋಮಣ್ಣ ಈಗ 2,00,000 ಹೆಚ್ಚಿಗೆ ಮಾಡಿದ್ದೇನೆ. ಅವ್ರ ಭೂಮಿ ಖರೀದಿಗೆ 15,00,000 ಇದ್ದಿದ್ದು 20,00,000 ಹೆಚ್ಚಿಗೆ ಮಾಡಿದ್ದೇನೆ. ಎಲ್ಲರೂ ಕೂಡ ಅಭಿವೃದ್ಧಿಯಲ್ಲಿ ಪಾಲ್ದಾರರು. ಇವತ್ತು ನಮಗೆ ಫಲಾನುಭವಿಗಳು ಬೇಕಾಗಿಲ್ಲ, ಪಾಲ್ದಾರ ಬೇಕಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಪಾಲುಗಾರಿಕೆ ಪ್ರಜಾಪ್ರಭುತ್ವ ಬೇಕು, ಅಂದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ. ಇದು ನಮ್ಮ ಸರ್ಕಾರದ ಧ್ಯೇಯ. ಅಭಿವೃದ್ಧಿಯ ಮಂತ್ರದಲ್ಲಿ ನಾವು ನಿಮ್ಮ ಮುಂದೆ ಬರ್ತೇವೆ ಬಂಧುಗಳೇ. ಈ ಬಾರಿ ಬಜೆಟ್ 265,000 ಕೋಟಿ ರೂಪಾಯಿ, ಅದರಲ್ಲಿ 1,00,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಅಭಿವೃದ್ಧಿಗೆ ನಾವು ತೆಗೆದಿಟ್ಟಿದ್ದೇವೆ. ರಸ್ತೆಗಳಿಗೆ, ರೈಲ್ಗಳಿಗೆ, ನಿಮ್ಮ ಪೋರ್ಟ್ಗಳಿಗೆ, ಮಂಗಳೂರು ಪೋರ್ಟಿನ ವಿಸ್ತರಣೆ, ಕಾರವಾರ ಪೋರ್ಟಿನ ವಿಸ್ತರಣೆ, ಬೆಳ್ಳಿಕೆರೆ ಪೋರ್ಟಿನ ನಿರ್ಮಾಣ, ಈ ಥರ ಹೊಸ ಹೊಸ ಯೋಜನೆಗಳಿಗೆ ಇವತ್ತು ಹಣವನ್ನು ಇಟ್ಟಿದ್ದೇವೆ. ಎಲ್ಲ 4 ದಿಕ್ಕಿನಿಂದ ಅಭಿವೃದ್ಧಿ ಆಗಬೇಕು, ಆದರೆ ಎಲ್ಲರಿಗೂ ಕೂಡ ಸಮಪಾಲಿರಬೇಕು, ಒಟ್ಟಾರೆ ಎಲ್ಲರೂ ಕೂಡ ಬೆಳಿಬೇಕು. ಇದು ನನ್ನ ಆಸೆ, ನನ್ನ ಸರ್ಕಾರದ ಆಸೆ, ನನ್ನ ಮಂತ್ರಿಗಳೆಲ್ಲ ಒಗ್ಗಟ್ಟಾಗಿ ಆ ಕೆಲಸವನ್ನು ಮಾಡ್ತಾರೆ. ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಅಮೂಲ್ಯಕರವಾದಂಥ ಬದಲಾವಣೆ ತರ್ತಾ ಇದ್ದೇವೆ. ಕೋವಿಡ್ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟೇ ದೊಡ್ಡ ಪ್ರಮಾಣದ ಕೋವಿಡ್ ಬಂದರೂ ಕೂಡ ಅದನ್ನು ನಿರ್ವಹಿಸಿ, ಅದನ್ನು ನಿಗ್ರಹಿಸಿ ನಾವು ಕೆಲಸ ಮಾಡಿದಂಥದ್ದು ಇವತ್ತು ಕರ್ನಾಟಕ. ಅದನ್ನೇ ಇವತ್ತು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳು ಮೆಚ್ಚಿಕೊಳ್ಳುವಂಥ ಹಲವಾರು ಆಸ್ಪತ್ರೆಗಳ ನಿರ್ಮಾಣ, ಬೆಡ್ಗಳ ನಿರ್ಮಾಣ, ICUಗಳ ನಿರ್ಮಾಣ, ವೆಂಟಿಲೇಟರ್ಗಳ ಸಪ್ಲೈ ಎಲ್ಲವೂ ಕೂಡ ನಾವು ಮಾಡಿದ್ದೇವೆ. ಈ ಭಾಗದಲ್ಲಿ ಉಡುಪಿ ಉಸ್ತುವಾರಿಯಾಗಿ ನಾನೆಲ್ಲ ಹಳ್ಳಿ ಹಳ್ಳಿಗೆ ಬಂದಿದ್ದೇನೆ. ಅದೇ ರೀತಿ ಶಿಕ್ಷಣದಲ್ಲಿ ಅಮೂಲ್ಯಕರವಾದಂಥ ಕ್ರಾಂತಿಯನ್ನು ತರ್ತಾ ಇದ್ದೇವೆ. ಹೊಸ ಶಿಕ್ಷಣ ನೀತಿಗೆ ಇವತ್ತು ಕರ್ನಾಟಕ ಮೊದಲು ರಾಜ್ಯ ಅದನ್ನು ಪ್ರಾರಂಭ ಮಾಡಿರುವಂಥದ್ದು. ಇದರಲ್ಲಿ ಎಲ್ಲ ಬಡ ಜನಕ್ಕೂ ಕೂಡ ದೊಡ್ಡ ಪ್ರಮಾಣದ ಮುಂದಿನ ದಿನಗಳಲ್ಲಿ ಅವರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗುವಂಥ ಒಂದು ನಮ್ಮ ಶಿಕ್ಷಣದ ಸಿದ್ಧತೆಯನ್ನು ಹೊಸ ಶಿಕ್ಷಣ ನೀತಿಯಲ್ಲಿ ನಮ್ಮ ನಾಗೇಶ್ ಅವರು ಮತ್ತು ಅಶ್ವಥ್ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ವರ್ಷ ದೊಡ್ಡ ಪ್ರಮಾಣದಲ್ಲಿ ಶಾಲಾ ಕಟ್ಟಡಗಳಿಗೆ ಅನುದಾನವನ್ನು ಕೊಟ್ಟಿದ್ದೇನೆ. ಹೀಗಾಗಿ ಇದು ಈ ವರ್ಷ ಬದಲಾವಣೆಯ ವರ್ಷ, ಬದಲಾವಣೆಗೆ ಭದ್ರ ಬುನಾದಿಯನ್ನು ಹಾಕುವ ವರ್ಷ, ಈ ವರ್ಷ ಅಭಿವೃದ್ಧಿಯ ಪರ್ವ ವರ್ಷ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇದೆ. ನೀವೇ ಶಕ್ತಿ, ನಿಮ್ಮ ಆಶೀರ್ವಾದದಲ್ಲಿ ದೊಡ್ಡ ಶಕ್ತಿ ಇದೆ, ಬದಲಾವಣೆ ತರುವಂತಹ ಶಕ್ತಿ ಇದೆ. ಕನ್ನಡ ನಾಡು ಬದಲಾವಣೆ ಆಗಬೇಕಾದ್ರೆ ಕರಾವಳಿ ನಾಡು ಅದಕ್ಕೆ ನಾಯಕತ್ವವನ್ನು ವಹಿಸಬೇಕು. ಆ ನಾಯಕತ್ವ ನೀವು ವಹಿಸ್ತಿರೋ ವಿಶ್ವಾಸ ನನಗಿದೆ. ನೀವೆಲ್ಲ ಕಾಯಕ ನಿಷ್ಠೆಯಾಗಿ ಕೆಲಸ ಮಾಡುವಂಥವ್ರು, ಪ್ರಾಮಾಣಿಕರು. ನಿಮ್ಮಿಂದ ಪ್ರಾರಂಭ ಆದರೆ ಇಡೀ ಕರ್ನಾಟಕಕ್ಕೆ ಪ್ರೇರಣೆ ಸಿಗ್ತದೆ. ಅದಕ್ಕಾಗಿ ನಾನು ಮೂಡಿಬಿದ್ರಿಗೆ ಬಂದಿದ್ದೇನೆ, ಜೈನ ಕಾಶಿಗೆ ಬಂದಿದ್ದೇನೆ, ಆಶೀರ್ವಾದ ಪಡೆಯಲು ಬಂದಿದ್ದೇನೆ. ನಿಮ್ಮ ಪಾದಕ್ಕೆ ಬಿದ್ದು ಆಶೀರ್ವಾದವನ್ನು ಪಡೆದು ಶಕ್ತಿಯನ್ನು ಪಡೆದುಕೊಂಡು ಕನ್ನಡಾಂಬೆಯ ಸೇವೆ ಮಾಡಲು ಬಂದಿದ್ದೇನೆ. ಬಂಧುಗಳೇ, ನಿಮ್ಮ ಆಶೀರ್ವಾದ ಇರಲಿ. ಉಮೇಶ್ ಕೋಟ್ಯಾನ್ಗೂ ಇರಲಿ, ನಳಿನ್ ಕುಮಾರ್ ಕಟೀಲ್ಗೂ ಇರಲಿ, ಇಲ್ಲಿರುವಂಥ ವೇದಿಕೆ ಮೇಲಿರುವಂಥ ಎಲ್ಲ ಶಾಸಕರಿಗೆ, ಸಚಿವ ಸಂಪುಟದ ಸದಸ್ಯರಿಗೆ, ಅವರವರ ಇಲಾಖೆಯಲ್ಲಿ ಅವರವರ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಲು ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ನಿಮ್ಮ ವಿಶ್ವಾಸಕ್ಕೆ ಎಲ್ಲಿಯೂ ಕೂಡ ಚ್ಯುತಿ ಬರದ ರೀತಿಯಲ್ಲಿ ನಾವು ನಡ್ಕೊಳ್ತೇವೆ. ನಿಮ್ಮ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಯನ್ನು ಎಲ್ಲೂ ಕೂಡ ಹುಸಿಗೊಳಿಸೋದಿಲ್ಲ. ಹಲವಾರು ಪ್ರಕರಣಗಳು ಬರ್ತವೆ, ಹಲವಾರು ವಿಚಾರಗಳ ವಿರೋಧ ಪಕ್ಷದವರು ಹೇಳ್ತಾರೆ, ನಾನು ಅದರ ಪ್ರಾಸ್ತಾಪ ಸುದ್ದ ಮಾಡಕ್ಕೆ ಹೋಗೋದಿಲ್ಲ. ಕೆಲಸಕ್ಕೆ ಬಾರದನ್ನ ದಿವಸ ಒಂದು ವಿಷಯ ತೆಗಿತಾರೆ, ನಾನು ಪ್ರತಿಕ್ರಿಯೆ ಕೂಡ ಹೋಗಲ್ಲ. ನೀವೆಲ್ಲ ನೋಡಿದ್ದೀನಿ, ನಾನಾಯ್ತು, ನನ್ನ ರಾಜ್ಯ ಆಯಿತು, ನನ್ನ ಅಭಿವೃದ್ಧಿ ಆಯ್ತು. ನನಗೆ ನನ್ನ ರಾಜ್ಯದ ಅಭಿವೃದ್ಧಿ ಮಾಡಲು 24 ಗಂಟೆ ಸಾಲೋದಿಲ್ಲ, ಒಂದು ದಿವಸಕ್ಕೆ 24 ಗಂಟೆ ಸಾಲೋದಿಲ್ಲ, ಹೆಚ್ಚಿಗೆ ಬೇಕು ನನಗೆ. ಆ ಧೈರ್ಯನ ಇಟ್ಕೊಂಡು ನಾನು ಕೆಲಸವನ್ನು ಮಾಡ್ತಿದ್ದೇನೆ ಬಂಧುಗಳೇ. ಆದ್ದರಿಂದ ಸರಿಯಾದು ತಪ್ಪ್ಯಾದು ಸರಿಯಾದು ತಪ್ಪ್ಯಾದು ಅನ್ನುವಂಥ ತೀರ್ಮಾನ ತಾವು ಮಾಡಿ ಹಲವಾರು ಸಮಸ್ಯೆಗಳನ್ನು ಹಾಗೆ ಬಿಟ್ಟಿದ್ದಾರೆ. ಯಾವುದನ್ನು ಪರಿಹಾರ ಕೊಡಬೇಕು ಅದನ್ನು ಹಾಗೆ ಬಿಟ್ಟಿದ್ದಾರೆ. ನಾನು ಬಂದು ನೋಡಿದಾಗ ಆಶ್ಚರ್ಯ ಆಯಿತು. ಡೀಮ್ಡ್ ಫಾರೆಸ್ಟ್ ಬಗ್ಗೆ ನಾನು ನೋಡಿದೆ, ಅಮಾಯಕರು ಒಂದೊಂದು ಜನಾಂಗ, ಎರಡೆರಡು ಪೀಳಿಗೆ ಜನ ಅದರಲ್ಲಿ ವಾಸ ಆಗಿದ್ದಾರೆ.
ಒಕ್ಕಲತನ ಮಾಡ್ತಾ ಇದ್ದಾರೆ, ಕಿರುಕುಳ ಮೇಲೆ ಕಿರುಕುಳ, ಕಿರುಕುಳ ಮೇಲೆ ಕಿರುಕುಳ. ಯಾಕೆ ಡೀಮ್ಡ್ ಫಾರೆಸ್ಟ್ ಲಿಸ್ಟ್ ಅಲ್ಲಿ ಇದೆ ಅಂತ ಅಷ್ಟೇ. ಸುನೀಲ್ ಕುಮಾರ್ ಅವರೇ, ಇವತ್ತು ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ತಾವೆಲ್ಲ ಇದು ಡೀಮ್ಡ್ ಫಾರೆಸ್ಟು ನಮಗೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ, ನೀವು ಹೋರಾಟ ಮಾಡ್ತಾ ಇದ್ದೀವಿ. ಡೀಮ್ಡ್ ಫಾರೆಸ್ಟ್ ಲಿಸ್ಟ್ ಮಾಡಿದ್ದಾರೆ, ನೋಟಿಫಿಕೇಶನ್ ಮಾಡಿ. ಇದನ್ನೆಲ್ಲ ಕಂಡುಕೊಂಡು ನಾವು ಸುಪ್ರೀಂ ಕೋರ್ಟ್ಗೆ ಎಫಿಡೇವಿಟನ್ನು ಹಾಕಿ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಿ ಇವತ್ತು ಸೈನ್ ಮಾಡಿ ಬಂದಿದ್ದೇನೆ. ಇವತ್ತು ಡೀಮ್ಡ್ ಫಾರೆಸ್ಟಲ್ಲಿ ಸುಮಾರು 6.5 ಲಕ್ಷ ಎಕರೆ ಡೀಮ್ ಫಾರೆಸ್ಟ್ನಿಂದ ಹೊರಗಡೆ ತೆಗೆದು ಅದಕ್ಕೆ ಆಜ್ಞೆಯನ್ನು ಮಾಡಬೇಕು ಅಂಥೇಳಿ ತೀರ್ಮಾನಕ್ಕೆ ಇವತ್ತು ಸೈನ್ ಮಾಡಿ ಬಂದಿದ್ದೇನೆ. ಅದೇ ರೀತಿ ಕುಮ್ಕಿ ಕುಮ್ಕಿ ಬಾಣ ಸೊಪ್ಪಿನ ಬೆಟ್ಟ ಹಲವಾರು ಸಮಸ್ಯೆಗಳಿದೆ. ನಾನು ವರಾಹಿ ನೀರಾವರಿ ಮಾಡೋಕೆ ಬಂದಾಗ ನನಗೆ ಅರ್ಥ ಆಗಿದೆ, ಅದನ್ನು ಕೂಡ ಶೀಘ್ರದಲ್ಲಿ ಬಗೆಹರಿಸೋದಕ್ಕೆ ಸರ್ವ ರೀತಿಯ ಪ್ರಯತ್ನಗಳನ್ನು ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಮನೆಯ ಈ ಭಾಗದ ಜನ ನಾನು ಆಗಲೇ ಹೇಳಿದಂತೆ ಕಠಿಣ ಪರಿಶ್ರಮ ಪಡುವಂಥವ್ರು. ನಿಮಗೆ ಈ ಸಣ್ಣ ಪುಟ್ಟ ಕಾನೂನುಗಳ ತೊಂದರೆ ಆಗಬಾರದು, ನೆಮ್ಮದಿಯಿಂದ ನೀವು ಜೀವನವನ್ನು ಮಾಡಬೇಕು, ದುಡಿಮೆಗೆ ನಿಮ್ಮ ಲಕ್ಷ್ಯವನ್ನು ಕೊಡಬೇಕು, ನಿಮ್ಮ ಹಕ್ಕನ್ನು ನೀವು ಪಡ್ಕೋಬೇಕು, ಇದು ನಮ್ಮ ಉದ್ದೇಶ. ಸರಳತೆಯಿಂದ ಕೆಲಸವನ್ನು ಮಾಡಿದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಕುಲುಷಿತ ಮನಸ್ಸಿನಿಂದ ನಾವು ಕೆಲಸ ಮಾಡಿದರೆ ಯಾವ ಸಮಸ್ಯೆಗೂ ಪರಿಹಾರ ಇಲ್ಲ, ಜಟಿಲ ಆಗ್ತದೆ. ಜನ ಯಾವಾಗಲೂ ಸಮಸ್ಯೆಯಲ್ಲಿರಬೇಕು ಅಂತ ಒಂದು ವರ್ಗ ಪ್ರಯತ್ನ ಮಾಡ್ತದೆ. ಸಮಸ್ಯೆ ಇದ್ರೆ ನಮ್ಮ ಕಡೆ ಅರ್ಜಿ ಇಟ್ಕೊಂಡು ಬರ್ತಾರೆ, ನಮ್ಮನ್ನು ಮಾತಾಡ್ಸೋದಿಲ್ಲ. ಇದು ಒಂದು ವರ್ಗ, ಆಡಳಿತದ ಒಂದು ವರ್ಗ ಇದೆ. ಅದಕ್ಕೆ ಹಲವಾರು ವರ್ಷದ ಸಮಸ್ಯೆಗಳು ಹಂಗೆ ಇಟ್ಟಿರ್ತಾರೆ, ನೀವು ಅರ್ಜಿ ಮೇಲೆ ಕೊಡದೆ 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 ಪರಿಹಾರ ಆದರೆ ಯಾರು ಕೊಡೋದು? ಆದರೆ ನಮ್ದು ಹಂಗಲ್ಲ, ನಮ್ಮದು ಈ ಎಲ್ಲ ಸಮಸ್ಯೆಗಳಿದ್ದು ಬರಬೇಕನ್ನೋದು ಪವರ್ ಪೊಲಿಟಿಕ್ಸ್, ನಮ್ಮದು ಪೀಪಲ್ ಪೊಲಿಟಿಕ್ಸ್. ನಾವು ಜನ ಪರಿಹಾರ ಪಡ್ಕೊಂಡು ನೆಮ್ಮದಿಯಿಂದ ಬದುಕಿದರೆ ಅದೇ ನಮ್ಮ ಶುದ್ಧ ರಾಜಕಾರಣ ಆಗ್ತದೆ, ಜನರ ರಾಜಕಾರಣ ಆಗ್ತದೆ ಅಂತ ನಾನು ನಂಬಿಕೆ ಇಟ್ಟು ಕೆಲಸವನ್ನು ಮಾಡ್ತಾ ಇದ್ದೆ. ಬಂಧುಗಳೇ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾನು ಇನ್ನೂ ಹೆಚ್ಚಿನ ಮಾತನಾಡುವಂಥ ಮನಸ್ಸಲ್ಲಿ ಇದ್ದರೂ ಕೂಡ ಸಮಯದ ಒಂದು ಅಭಾವ ಇದೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನು ನೋಡಿ ನನಗೆ ಭಾಳಷ್ಟು ಸಂತೋಷ ಸಮಾಧಾನ ಆಗಿದೆ. ಮೂಡಿಬಿದ್ರಿ ತಾಲೂಕು ಜೈನ ಕಾಶಿ ನಿರಂತರವಾಗಿ ಅಭಿವೃದ್ಧಿ ಆಗಲಿ, ಅದಕ್ಕೇನೆಲ್ಲ ಸಹಾಯ ಸಹಕಾರ ಬೆಂಬಲ ಬೇಕು ನಮ್ಮ ಸರ್ಕಾರ ಖಂಡಿತವಾಗಿ ಕೊಡ್ತದೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬರೋ ಭಾರತ್ ಮಾತಾ ಕೀ.